ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರ್ ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ಕೊಡಗು ಜಿಲ್ಲೆಯ ರೈತರ ನಿಯೋಗದೊಂದಿಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು. ಕಸ್ತೂರಿ ರಂಗನ್ ವರದಿ ಸಿ ಮತ್ತು ಡಿ ಭೂಮಿ ಸಮಸ್ಯೆಗಳ ಬಗ್ಗೆ ವಿಸ್ತೃತವಾದ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿ ರೈತರ ಸಂಕಷ್ಟಕ್ಕೆ ಧ್ವನಿಯಾಗುವಂತೆ ಕೋರಲಾಯಿತು. ಈ ಸಂದರ್ಭ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ, ಹಿರಿಯ ಮುಖಂಡರು ವಕೀಲರಾದ ಚಂದ್ರಮೌಳಿ, ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಕಾಂಗ್ರೆಸ್ ಜಿಲ್ಲಾ ಮುಖಂಡರು, ರೈತ ಸಂಘದ ಮುಖಂಡರು ಪಾಲ್ಗೊಂಡಿದ್ದರು. ಗೌರಿ ಗಣೇಶ ಹಬ್ಬವನ್ನು ಎಲ್ಲರೂ ಸೇರಿ ಶಾಂತಿಯುತವಾಗಿ ಕಾನೂನು ಪಾಲನೆ ಮಾಡುವ ಮೂಲಕ ಹಬ್ಬವನ್ನು ಆಚರಿಸೋಣ ಅಂತ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್ ಹೇಳಿದ್ದಾರೆ. ಗೌರಿ ಗಣೇಶ ಪ್ರತಿಷ್ಠಾಪನೆ ನಂತರ ತಾರೀಕು 17ರಂದು ಸಂಜೆ ಅದ್ದೂರಿ ವಿಸರ್ಜನೋತ್ಸವ ಶೋಭಾಯಾತ್ರೆ ನಡೆಯಲಿದ್ದು, ತಾರೀಕು 16ರಂದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ನಡೆಸುವ ಕಾರಣ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ಕರೆದಿದ್ದ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದವರು, ಗೌರಿ ಗಣೇಶ ಪ್ರತಿಷ್ಠಾಪನಾ ಸಮಿತಿಗಳು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ನಮ್ಮ ಅಭ್ಯಂತರವಿಲ್ಲ, ಆದರೆ ಡಿಜೆ ಬಳಸದಂತೆ ನ್ಯಾಯಾಲಯದ ಆದೇಶವಿದೆ, ಅದನ್ನು ಪಾಲಿಸಬೇಕು. ವಿಸರ್ಜನೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಮಿತಿ ಸದಸ್ಯರು ಎಚ್ಚರ ವಹಿಸಬೇಕೆಂದು ತಿಳಿಸಿದರು. ನನಗೆ ಮಡಿಕೇರಿ ಅಥವಾ ಕೊಡಗು ಹೊಸದಲ್ಲ, ನಾನು ಹೆಚ್ಚು ಕಡಿಮೆ ಒಂದು 25 ವರ್ಷಗಳಿಂದ ಬೇರೆ ಬೇರೆ ಹಂತದಲ್ಲಿ ನಾನು ಕೆಲಸ ಮಾಡಿ ಹೋಗಿದ್ದೇನೆ. ಕೊಡಗಿನ ಜನರು, ಅವರ ಒಂದು ಅಭಿರುಚಿಗಳು, ಅವರ ಜನರ ಜೀವ ನಾಡಿ ಮತ್ತು ಏರಿಳಿತಗಳು ಸ್ವಲ್ಪ ನಾನು ಬಲ್ಲೆ. ಸೊ ನಾನು ಕಳೆದ ವರ್ಷದ ಹಿಂದಿಗೆ ನಾನು ಡಿ ಎಸ್ ಪಿಲಿ ಕೆಲಸ ಮಾಡಬೇಕಾದ್ರೆ ಈ ಥರದ ಚರ್ಚೆ ಆಗ್ತಿರಲಿಲ್ಲ, ಡಿ ಜೆ ಅನ್ನೋದ್ರ ಚರ್ಚೆನೇ ಆಗ್ತಿರಲಿಲ್ಲ. ದಸರಾದಲ್ಲಿ ನಮ್ಮ ಎದೆ ಒಡೆದೇ ಹೋಗ್ಬಿಡೋದು, ಆದ್ರೂ ಅವ್ರ ಜೊತೆಯಲ್ಲೇ ಸಾಕ್ತಾಯಿದ್ರು. ಯಾಕಂದರೆ ಇಲ್ಲಿ ಬದುಕು ಹಂಗೆ ಕಟ್ಕೊಂಡಿದ್ರು, ನೀವು ಹೇಳಿದಂಗೆ ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ಗಳಿಲ್ಲ. ವರ್ಷದಲ್ಲಿ ಹಬ್ಬ ಬರುವಂಥದ್ದಿದ್ದರೆ ದಸರಾ ಅಂತ ಬರೋದು ಮಡಿಕೇರಿ ಹೆಡ್ ಕ್ವಾರ್ಟರ್ಗೆ. ಜೊತೆಗೆ ನಮ್ಮ ಇಲ್ಲಿ ಬರಬೇಕಂತ ಹೇಳಿದರೆ ಗಣಪತಿ ವಿಸರ್ಜನೆ ಬರ್ತದೆ, ದೊಡ್ಡ ಮಟ್ಟದಲ್ಲಿ ಹಬ್ಬ ಆಗುವಂಥದ್ದು ಅಂದರೆ ಹಬ್ಬ ಅಂತ ಜನ ಸೇರುವಂಥದ್ದು, ಕುಣಿದು ಕುಪ್ಪಳಿಸಿ ಸಂಭ್ರಮವನ್ನು ಆಚರಣೆ ಮಾಡುವಂಥದ್ದು. ಈಗ 14ನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ, 17ನೇ ತಾರೀಕು ಪ್ರತಿಷ್ಠಾಪನೆ ಮಾಡ್ತಾರೆ, 16 ಸಂಜೆ ಪ್ರಾರಂಭ ಮಾಡಿ 17 ವಿಸರ್ಜನೆ, 17 ಸಂಜೆ ಪ್ರಾರಂಭ ಮಾಡಿ 18 ಮುಗಿಸ್ತಾರೆ. ಸೊ ಎರಡೂ ಕಡೆಯಿಂದ ಎರಡೂ ನಮ್ಮ ವಿರಾಜಪೇಟೆ ನಗರದ ಎಲ್ಲ ಪ್ರಮುಖರು ಬಂದಿದ್ದೀರಾ, ಹಿಂದೂ ಸಮಾಜದವ್ರು ಬಂದಿದ್ದೀರಾ, ಹಾಗೆ ಮುಸ್ಲಿಂ ಸಮುದಾಯದವ್ರು ಬಂದಿದ್ದೀರಾ, ಹಾಗೆ ಇತರ ಎಲ್ಲ ಸಮಾಜದ ಗಣ್ಯರು ಬಂದಿದ್ದೀರಾ, ಅವರೆಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ. ಜೊತೆಗೆ ಈಗೇನು ಅಂತ ಹೇಳಿದರೆ, ಈ ಚರ್ಚೆ ಯಾಕಪ್ಪ ಬಂತು ಅಂತ ಹೇಳಿದ್ರೆ, ಕಳೆದ ವರ್ಷ ತಮಗೆಲ್ಲ ಗೊತ್ತಿದೆ ಒಂದು PLIಯನ್ನು ದಾಖಲು ಮಾಡಿದ್ರು. DYSP ಮೋಹನ್ ಕುಮಾರ್ ಮಾತನಾಡಿ, ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸೋಣ, ಸಮಸ್ಯೆಗಳಿದ್ದಲ್ಲಿ ಪರಿಹರಿಸೋಣ. ಗೌರಿ ಗಣೇಶ ಪ್ರತಿಷ್ಠಾಪನೆ ಸಮಿತಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವ ಸಂದರ್ಭ ಪೊಲೀಸ್ ಠಾಣೆಗೆ ತಿಳಿಸಿದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಬಹುದು, ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಆಗಬಾರದು ಎಂದರು. ನಗರ ಠಾಣಾಧಿಕಾರಿ HS ಪ್ರಮೋದ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಭೆಯಲ್ಲಿ ಜೂಡಿ ವಾಜ್, ಪುರಸಭೆ ಸದಸ್ಯ ಮೊಹಮ್ಮದ್ ರಾಫಿ, ರಾಜಪ್ಪ, ರಶೀದ್ ಹಾಜಿ, ನಿಸಾರ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ದರು. ನಾವು ನೀವೆಲ್ಲ ಸೇರಿ ಈ ಒಂದು ಬಂದೋಬಸ್ತನ್ನು ಸಕ್ಸಸ್ಫುಲ್ ಆಗಿ ಮಾಡೋಣ. ಅದೇ ರೀತಿ ಗಣೇಶ ಒಂದು ಕಾರ್ಯಕ್ರಮ, ಈದ್ ಮಿಲಾದ್ ಕಾರ್ಯಕ್ರಮ, ಎರಡನ್ನೂ
ಬಹಳ ಯಶಸ್ವಿ. ಅಕ್ಕಪಕ್ಕ ಎವ್ರಿ ಇಯರ್ ಹಿಂಗೆ ಬರ್ತದ, ಪ್ರತಿ ವರ್ಷ ಹಿಂಗೆ ಬರ್ತದ. ಮೂರ್ಛೆ ಬಂದ್ಬಿಡ್ತು ಅದು, ಹಂಗೆ ಅವನು ಮೂರ್ಛೆ ಬಂದ್ಮೇಲೆ ಕಾಲು ಕೈಲ ಸೆಟಕೊಂಡ್ಬಿಡ್ತು, ಹಂಗೆ ಕಾಲು ಮುಂದ್ಗಡೆ ಬಾಡಿನೇ ಎತ್ಕೊಂಡ್ಬಿಡ್ತು. ಮುಂದಕ್ಕೆ ಏನೋ ಅನಾಹುತಗಳು ಆಗಲಿಲ್ಲ. ಅವಾಗ ಏನಾಗ್ತದೆ, ಏನಾದರೂ ಸಾವು ನೋವು ಆಗಿಬಿಟ್ಟಿದ್ರೆ ಹಿಂಗೆ ಏನೂ ಆಗಿಲ್ಲ ಫೈ, ಏನಾದ್ರು ಆದಾಗ ಬಂದಿದ್ರು ಅಲ್ಲೇ ಇದ್ರು, ಇಷ್ಟೆಲ್ಲ ಪಡ್ಕೋತಾ ಇತ್ತು. ಆ ವೈಬ್ರೇಷನ್ ಇಂದಾನೆ ಅವ್ನಿಗೆ ಮೂರ್ಛೆ ಬಂದ್ಬಿಟ್ಟಿದೆ ಅಂದ್ಬಿಡ್ತಾರೆ. ಅಂದಾಗ ಮೀಟಿಂಗ್ ಎಲ್ಲ ಹೇಳಿದ್ದಾರೆ, ಯಾಕಂದ್ರೆ ನಾವು ಏನು ಮಾಡಬೇಕು ನೀವೇ ಮಾಡಬೇಕು ತಗೊಂಡು ಅದರದೊಂದು ಸಲಹೆ, ಯಾಕಂದ್ರೆ ಪಂದ್ರಪೇಟೆಯಿಂದ ಬರೋದಿಗೆ ಗಾಡಿಗಳೊಂದು ಇದು ವಿಚಾರದಲ್ಲಿ ರಾತ್ರಿ ಹೇಳಿದ್ದೀರಾ, ಅದು ನಡೀಬೇಕು ಸರ್. ಯಾಕಂದ್ರೆ ಅಲ್ಲಿ ಗಾಡಿಗಳು ಬಂದುಬಿಟ್ರೆ ಮತ್ತೆ ನಮಗೆ ಅಲ್ಲಿ ಒಂದು ಫಸ್ಟ್ ಎರಡು ಗಣಪತಿ ಬೀದಿ ಅಲ್ಲಿ ಒಂದು ಗಣಪತಿ ಬೀದಿ ಇದೆ, ವಿನಾಯಕ ಸೇವಾ ಸಮಿತಿ ಅಂತ ಎರಡು ಕಮಿಟಿ ಉಂಟು. ಹಾಗಾದ್ರೆ ಗಾಡಿಗಳು ಬರ್ತಾ ಇದ್ರೆ ಮತ್ತೆ ನಮಗೆ ತೊಂದರೆ ಆಗುತ್ತೆ, ರಾತ್ರಿ ಬಸ್ಸಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದರಿಂದ ಒಂದು ಆಲ್ಮೋಸ್ಟ್ ಒಂದು ಏಳು ಗಂಟೆಗೆ ಬ್ಲಾಕ್ ಮಾಡಿ ಕೊಟ್ಟಿದ್ದೀನಿ. ಅಂದ್ರೆ ಇವರು ಬಂದ್ಮೇಲೆ ನಮಗೂ ಬರಕ್ಕಾಗುತ್ತೆ, ಅದರಿಂದ ಎರಡು ಕಮಿಟಿ ಇರೋ ಸ್ವಲ್ಪ ತೊಂದರೆ ಆದ್ರಿಂದ ಅಲ್ಲಿ ಬಸ್ಸುಗಳು ಮಾಡಿ ಕೊಡ್ಬೋದು. ವ್ಯವಸ್ಥೆ ಮಾಡುದು ನಾವು ಮತ್ತೆ ನಮ್ಮ ಸದಸ್ಯರು ಹೇಳದಂಗೆ ಇಷ್ಟು ವರ್ಷ ನಾವು ಎಲ್ಲ ಈಗ ಅವರಾಗಿ ನಾವಾಗಲಿ ನೀರ್ ಮೇಲೆ ಹಬ್ಬ ಬರ್ತಾ ಉಂಟು. ಹುಡುಗು ಖಾಸಾಗಿರೋ ಕಾರ್ಮಿಕ ಸಂಘದ ಕಾರ್ಯದರ್ಶಿ ಆಗಿದೆ. ನನ್ನೊಂದು ಮನವಿ ಅಂದ್ರೆ ಈ ಹಿಂದೆಗಳಲ್ಲಿ ಐದೂವರೆ ಗಂಟೆಗೆ ರೋಡ್ ಬ್ಲಾಕ್ ಮಾಡ್ತಿದ್ರು, ಬಸ್ಗಳಿಗೆ ಹೊರಗೆ ಬರೋಕೆ ಬಿಡ್ತಿದ್ರು. ಚಿಕ್ಕಪೇಟೆ, ಬಿಟ್ಟಂಗವಲ ಮತ್ತು ಸುಂಕದಕಟ್ಟೆ, ನಾನು ಏನು ಮನವಿ ಮಾಡ್ತೀನಿ ಅಂದರೆ ಇಲ್ಲಿ ಆರೂವರೆ ಗಂಟೆ ಆದಮೇಲೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನಸಾಮಾನ್ಯ ನಡೆಯೋಕ್ಕಾಗ್ತಿಲ್ಲ. ಯಾಕಂದರೆ ವನ್ಯ ಪ್ರಾಣಿಗಳಲ್ಲಿ ಇರುವಂಥ ಆನೆ ಈ ಥರ ಪ್ರಯೋಗ, ಅದಲ್ಲದೆ ಇಲ್ಲಿ ಬೇರೆ ಬಸ್ಸುಗಳು ಆಲ್ರೆಡಿ ಬಸ್ಗಳಿಲ್ಲ, ಇಲ್ಲಿ ಸುದ್ದಿ ಬಳಸಿ ಬರೋಕ್ಕಾಗ್ತಿಲ್ಲ. ಹೆಣ್ಣುಮಕ್ಳು ಹೋಗ್ಬೋದು, ಆಕಳುಗಳು ಎಲ್ಲರೂ ಇರ್ತಾರೆ. ಈಗ ಮಡಿಕೇರಿಯಿಂದ ಬರುವವರು ಗೋಣಿಗೆ ಹೋಗ್ಬೇಕಂದ್ರೆ ಅವ್ರು ಸುದ್ದಿ ಬಳಸಿ ಅವ್ರಿಗೆ ಎಲ್ಲಿ ದಾರಿ ಹಾಕಿಲ್ಲ, ಅವ್ರು ಉಳ್ತಿಂಗ್ರ ಆಗಿ ಅಮ್ಮ. ಯಾಕಂದರೆ ನನ್ನ ಅನಿಸಿಕೆ, ನಾನು ಇಲಾಶ್ಪುರ ನಿವಾಸಿ ಆಗಿಲ್ಲ ಕಾರಣ ಹೇಳ್ತಿದ್ದೀನಿ, ಸುಮಾರು 8-10 ಗಂಟೆ ಮೇಲೇ ಸೇರುಗಳು ಬರೋದು ಎಲ್ಲರೂ. ಈಗ ಯಾಕಂದ್ರೆ ಒಂದು ಗಣಪತಿ ದೇವಸ್ಥಾನ ಆಗಲಿ, ಮೂರ್ನಾಡದಾಗಲಿ, ಅಥವಾ ಗೌರಿ ಗಣೇಶದ ತೇರುಗಳಾಗಲಿ, ಅವ್ರೊಂದು ಸೈಡಿಗೆ ಮಾಡ್ತಾರೆ, ಎಲ್ಲಿ ತೊಂದರೆ ಮಾಡ್ತಾರೆ. ನಾವು ಅಬ್ಸರ್ವ್ ಮಾಡಿದ್ದೀವಿ, ಅಥವಾ ಚಕ್ರಗರದೇ ಆಗಿ ನಮ್ಮ ಪಕ್ಕ ಮನೆ ಆ ಚಕ್ರಗ ನಿವಾಸಿ ನಾನು ನಾನು ಅಬ್ಸರ್ವ್ ಮಾಡಿ, ಅವ್ರು ಚಕ್ರಗರಲ್ಲಿ ಹಾಕ್ಬಿಟ್ಟು ಮಾಡ್ತಾರೆ, ಎಲ್ಲೂ ರೋಡ್ ಬ್ಲಾಕ್ ಆಗ್ತಾ ಇಲ್ಲ ಸರ್. ಯಾರವರೆ ನನಗೆ ಕಲ್ತದ್ದು ಅಷ್ಟೇ, ಬಸ್ಸವರಿಗೆ ಒಂದು ಆರೂವರೆ ಲಾಸ್ಟ್ ಮುಡಿ ಟೈಮ್. ನಾನು ಬೇರೆ ಬಸ್ ನಾವು ಬೇರೆ ವೈಭವಕ್ಕೆ ಬಗ್ಗೆ ಹೇಳ್ತಾ ಇಲ್ಲ, ಆರೂವರೆ ಪಾಸ್ ಮಾಡಿಬಿಡ್ತೀವಿ ನಾವು, ನಮಗೆ ನಮ್ಮ ಆರೂವರೆಗೆ ನಮ್ಮ ಸರ್ವಿಸ್ ಮುಗೀತು. ನಮ್ಮ ಏಜಾಜ್ ಅವರು ಹೇಳಿದಾಗೆ ನಮ್ಮ ಜನೋತ್ಸವ, ನಾವು ಭಾಳ ಚಿಕ್ಕದಿಂದಲೇ ನಮ್ಮ ವಿರಾಜಪೇಟೆಯಲ್ಲಿ ಒಂದು ಹಬ್ಬ ಅಂತ ಹೇಳಿದ್ರೆ ನಮಗೆಲ್ಲರಿಗೆ ಕೂಡಿ ಆಡಲಿಕ್ಕೆ ಎಲ್ಲ ಜಾತಿ ಜನಾಂಗದವರು ಎಲ್ಲ ತೇರು ಮುಂದೆನೂ ಇರ್ತಾರೆ. ಈಗ ಒಂದು ರಥ ಹೋಗುವಾಗ ಅದ್ರ ಮುಂದೆ ಒಂದು 25-50 ಅಲ್ಪಸಂಖ್ಯಾತ ಯುವಕರು ಇಲ್ಲದೆ ಹೋದರೆ ಆ ರಥನೇ ಹೊರಳೋದಿಲ್ಲ, ಒಂದು 50 ಜನ ಕುಣಿತಾ ಇರ್ತಾರೆ ಅದ್ರ ಮುಂದೆ ಬೆಳಗಿನ ಜಾವದವರು. ಅದರಲ್ಲಿ ಯಾರಿಗೂ ಆಕ್ಷೇಪನೂ ಇಲ್ಲ, ಏನು ತೊಂದರೆಯೂ ಇಲ್ಲ, ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನು ಡಿ ಜೆ ಬಳಕೆ ಮಾಡಬಾರ್ದು. ಅದರಲ್ಲಿ ಈ ನಮ್ಮ ಈಗಿನ ಈ ಬ್ಯಾಂಡು ಅಂಥದಕ್ಕೆಲ್ಲ ಭಾಳ ಕಾಸ್ಟ್ಲಿ. ಮುಂದೇನು ಅಂತ ಹೇಳಿದ್ರೆ ಜನಗಳು ಬೆಳಗ್ಗೆವರೆಗೆ ಅದನ್ನು ಆಪ್ರೇಟ್ ಕೂಡ ಮಾಡಲ್ಲ. ಆಗ ನಾವೆಲ್ಲ ಏನಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅಡ್ಜಸ್ಟ್ ಆಗೋಗಿದ್ದೀವಿ, ಯಾವುದಕ್ಕೆ ಡಿ ಜೆ. ಹಾಗೆ ಅದು ನಮ್ಮ ಸಂಸ್ಕೃತಿ ಅಲ್ಲ, ಆದರೂ ಕೂಡ ನಾವು ಆ ಸಂಸ್ಕೃತಿಗೆ ಒಪ್ಪಿಕೊಂಡಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ನಮಗೆ ಯಾವುದೇ ರೀತಿ ಆಕ್ಷೇಪಗಳು ಇಲ್ಲ, ಇದು ಬೆಳಗ್ಗೆ ಗಂಟ ಡಿ ಜೆ ಹಾಕಿದ್ರು ಆಕ್ಷೇಪ ಏನಿಲ್ಲ. ಶಾಸಕ ಡಾಕ್ಟರ್ ಮಂತರಗೌಡ ಅವರ ನೇತೃತ್ವದಲ್ಲಿ ಕೊಡಗಿನ ರೈತ ನಿಯೋಗದಿಂದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು. ಕೊಡಗು ಜಿಲ್ಲಾ ರೈತ ನಿಯೋಗ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಅವರ ನೇತೃತ್ವದಲ್ಲಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರನ್ನು ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಪ್ರಮುಖವಾಗಿ ಕಸ್ತೂರಿ ರಂಗನ ವರದಿ ಬಗ್ಗೆ ಸಿ ಮತ್ತು ಡಿ ಭೂಮಿಗಳಲ್ಲಿ ಕೃಷಿ ಮಾಡ್ತಾ ಇರುವ ರೈತರಿಗೆ ಹಕ್ಕುಪತ್ರ ಒದಗಿಸುವುದು ಮುಂತಾದ ಹಲವಾರು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ವಕೀಲರಾದ ಕಾಂಗ್ರೆಸ್ ಹಿರಿಯ ಮುಖಂಡ ಚಂದ್ರಮೌಳಿ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕೆಎಂ ಲೋಕೇಶ್, ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಿಬಿ ಸತೀಶ್ ಹಾಗೂ ರೈತ ಸಂಘದ ಮುಖಂಡರು, ಕಾಂಗ್ರೆಸ್ ಪಕ್ಷದ ನಾಯಕರು ಪಾಲ್ಗೊಂಡಿದ್ದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಅಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ, ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ. ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು.
ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ನದಿ ಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವೆಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವೆಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ವೆಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism, NSS, NCC, Sports, Cultural and other co-curricular activities are encouraged. 30+ value-added and skill-enhancement courses. Meritorious students are provided free-shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಡಿಜೆ ತ್ಯಜಿಸಿ ದಸರಾ ಆಚರಣೆ ಮಾಡಲು ಎಲ್ಲರ ಸಹಕಾರ ಅಗತ್ಯ ಅಂತ ಕಾವೇರಿ ದಸರಾ ಸಮಿತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಹಳೆ ಕಟ್ಟಡ ಸಭಾಂಗಣದಲ್ಲಿ ಗೋಣಿಕೊಪ್ಪ ದಸರಾ ಆಚರಣೆಯ ಮಾತೃಸಂಸ್ಥೆಯಾಗಿರುವ ಶ್ರೀ ಕಾವೇರಿ ದಸರಾ ಸಮಿತಿ ಮಹಾಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಾನೂನಿಗೆ ಗೌರವ ನೀಡಿ ಹಬ್ಬ ಆಚರಣೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಮಂಟಪ ಸಮಿತಿ ಪದಾಧಿಕಾರಿಗಳು ಯೋಜನೆಯನ್ನು ರೂಪಿಸಿಕೊಳ್ಳಬೇಕಿದೆ. ಈ ಬಾರಿ ಕೂಡ ಅದ್ದೂರಿಯಾಗಿ ದಸರಾ ಆಚರಿಸಲು ಸರ್ವರ ಸಹಕಾರ ಅಗತ್ಯ ಎಂದರು. ಕಳೆದ ಬಾರಿ 3 ಮಂಟಪ ಸಮಿತಿಗಳಿಗೆ ಡಿಜೆ ಹಾಕಿರುವ ಬಗ್ಗೆ, ಪೊಲೀಸ್ ಪ್ರಕರಣ ದಾಖಲಾಗಿರುವ ಬಗ್ಗೆ ಮಂಟಪ ಸಮಿತಿಗಳ ಪದಾಧಿಕಾರಿಗಳು ಈ ಸಂದರ್ಭ ಆಕ್ಷೇಪ ವ್ಯಕ್ತಪಡಿಸಿದರು. ಪಂಚಾಯತಿನ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಮಂಜುನಮ್ಮ ಆಗಮಿಸಿದವರು ಸ್ವಾಗತ ಕೊಡ್ತ ಇಲ್ಲಿ ರಕ್ಷಣೆ ಮಾಡಿದ್ದಾರೆ. ಎಲ್ಲರೂ ಸರ್ವ ಸದಸ್ಯರಿಗೆ ಸ್ವಾಗತ ಕೊಡ್ತೀನಿ. ಈಗ ಅಧ್ಯಕ್ಷರ ಮಾತು ಇಷ್ಟೇ ಕೇಳೋದು. ಕಳೆದ ವರ್ಷ ಏನು ನಿಮ್ಗೆ ಸಹಕಾರ ಪೂರ್ಣ ಸಹಕಾರ ನಮ್ಮ ಜೊತೆ ಇತ್ತು, ಬಹುಶಃ ಪತ್ರಿಕೆ ಮಾಧ್ಯಮದವರು ದೃಶ್ಯ ಮಾಧ್ಯಮದಲ್ಲಿ ಕೊಟ್ಟಂತ ನಿಮಗೆ ಸಹಕಾರ, ಎಲ್ಲ ಸಮಿತಿಯವರು ಕೂಡ, ಮತ್ತೆ ನನ್ನ ಏನು ಟೀಮ್ ವರ್ಕ್ ಇತ್ತು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದೀನಿ ಮಾಡಿದ್ದೀನಿ. ಈ ವರ್ಷ ಕೂಡ ಅದೇ ರೀತಿಯಲ್ಲಿ ಪೂರ್ಣವಾದ ಸಹಕಾರ ನೀಡಿ ಆಶೀರ್ವಾದ ಮಾಡಬೇಕು. ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಕೊಟ್ಟು ಈ 46
ವರ್ಷದ ದಸರಾ ಒಂದು ಯಶಸ್ವಿ ಆಗಿ ಮಾಡುವಂತ ತಮ್ಮಲ್ಲಿಂದ ಕೇಳ್ಕೊಳ್ತಾ ಏನು ಈಗ ಇವತ್ತಿನ ಈ ಸಭೆಯನ್ನೇ ಇಲ್ಲಿ ಇಷ್ಟೊತ್ತು ಕುರಿತು ಆಲಿಸಿ ಯಶಸ್ವಿಗೊಳಿಸಿದ್ದೀನಿ. ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆ ಪತ್ರಿಕೆ ಮಾಧ್ಯಮದವರಾಗಿರ್ಬೋದು, ಏನೇ ಮಾಡಬೇಡಿ ಅಂತ ನಿಮಗೆ ಬೇಕೇ ಬೇಕು ಅಂತ ಹೇಳಿ ಹಾಕಿದ್ರು. ಬಟ್ ಟೈಮಿಂಗ್ ಅವಧಿ ಇದೆ, ಅದರಲ್ಲಿ ನಾನು ಆಫ್ ಮಾಡ್ತೀನಿ ಕೂಡ ಹೇಳಿದ್ರು. ಮೂರ್ದಲ್ಲಿ ಫೋನ್ ಮಾಡಿ ಹೇಳಿದ್ರು, ಅವ್ರು ಆಫ್ ಮಾಡಿದ್ರು. ನಿಮ್ಮ ಫೋನ್ ನಿಮ್ಗೆ ಸಿಗ್ಲಿಲ್ಲ, ನೀವು ಆಫ್ ಮಾಡಿಲ್ಲ. ಇವರು ಮಾತ್ರ ಬೆಳಿಗ್ಗೆ ಬರೋದಿದ್ದು ಕೂಡ ಹಾಕೊಂಡು ಕುಡಿದಿದ್ದು ಮಾರ್ಕೆಟ್ ಅವ್ರಲ್ಲ. ಎಷ್ಟು ಸತ್ಯ ಅಮ್ಮಲ್ಲಿ ಮನವಿ ಮಾಡಿದ್ದೀನಿ, ಪೊಲೀಸರು ಬಂದು ರಿಕ್ವೆಸ್ಟ್ ಮಾಡಿದ್ರೆ ಆಫ್ ಮಾಡಿ ಮತ್ತೆ ಮಾಡೋಣ ಅಂತ. ಅದು ಕೂಡ ಅಲ್ಲಿ ರಸೆ ಅದು ಮನವಿ ಮಾಡಿದೆ, ಬಿಡಿ ಮೇಡಮ್ ಒಂದ್ಸರಿ ಆಗಿದೆ ಅಂತ. ಅಂದ್ರೆ ಯಾರೋ ಸ್ಪಾಟ್ ಬರ್ತಿದ್ದಾರೆ, ಇಟ್ಕೊಂಡಿದ್ದಾರೆ ಅಂತ ಆಗ್ಲೇಬೇಕು ಅಂತ. ನಾನಂದ್ರೆ ನಿಮ್ಮ ಅದೇ ನಿಮ್ಮನ್ನೇ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿದ್ರೆ ಲಾಸ್ಟ್ ಮಿನರ್ ಆಗಿದೆ, ನಾವು ಬರಲ್ಲ ಅಂತ. ಇಲ್ಲಿ ನನ್ನ ಜಾಬ್ ಕೊಡ್ತೀನಿ, ನೀವು ದಯವಿಟ್ಟು ಒಂದು ವಿನಂತಿ. ಇವರು ಈಗ ಏನು ರಿಜಿಸ್ಟ್ರೇಷನ್ ಇದೆ ಮತ್ತೆ ಡಿಜೆ ಇದೆ, ಅದಕ್ಕೂ ಇವರಿಗೂ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಇದು ಆಗಿರೋ ರೈಟ್ ಹೋಗ್ಬೇಡಿ. ಜಡ್ಜ್ಮೆಂಟ್ ಮಾಡಿದ ಸಂದರ್ಭದಿಂದ ಇವತ್ತು ಕೂಡ ಅದನ್ನು ಹೇಳ್ತೀನಿ, ಅದು ಅರ್ಥ ಕೊಡ್ತೀನಿ. ಮತ್ತೆ ಕಳೆದ ವರ್ಷ ನಮಗೆ ಡಿ ಜೆ ಮುಖಾಂತರ ದಶಮಂಟಪ ಅಧ್ಯಕ್ಷರು ಕೂಡ ನಮಗೆ ಯಾವುದೇ ತೊಂದರೆ ಮಾಡಿಲ್ಲ. ಯಾಕಂದ್ರೆ ಡಿ ಜೆ ನಾವು ಮಾಡ್ತೀವಿ ಎಲ್ಲರೂ ಮಾಡ್ತೀವಿ ಅಂತ ಮೀಟಿಂಗ್ ಹೇಳಿದ್ರು. ಆದರೆ ನಾವು ಮೀಟಿಂಗಲ್ಲಿ ಸಿಕ್ಕಾಕೊಂಡಿದ್ದು ಮಾತ್ರ ಮಾತಾಡೋಣ. ಸಮಿತಿ ಪ್ರಧಾನ ಕಾರ್ಯದರ್ಶಿ ಕಂದಾ ದೇವಯ್ಯ, ಖಜಾಂಚಿ ದ್ಯಾನ್ ಸುಬ್ಬಯ್ಯ, ದಶಮಂಟಪ ಸಮಿತಿ ಅಧ್ಯಕ್ಷ ಜಂಬಡ ಅರಸು ಅಪ್ಪಣ್ಣ, ಕಾವೇರಿ ದಸರಾ ಸಮಿತಿ ಉಪಾಧ್ಯಕ್ಷ ಎನ್ಆರ್ ಶಿವಾಜಿ, ಸಲಹೆಗಾರ ಬಿಎನ್ ಪ್ರಕಾಶ್, ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಪಾರುವಂಗಡ ದಿಲಂ, ಕೊಡಗು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಪದವಿ ಧನ್ಯ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ ಚಂಗಪ್ಪ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ. ಕುಡಿತೊಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಕುಡಿತೊಪ್ಪ ಕಾವೇರಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮುಖ ಸದಸ್ಯರು ಈ ಒಂದು 2023-24 ಸಾಲಿನ ಮಹಾಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಂಡಿದ್ರ ಕಾವೇರಿ ದಸರಾ ಸಮಿತಿ ಅಧ್ಯಕ್ಷರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಈ ವರ್ಷ ಕೂಡ ದಸರಾ ನಾವು ಆಯೋಗ ಮಾಡುವಾಗ ನಮ್ಮ ಮುಂದೆ ಬಂದು ಜಡ್ಜ್ಮೆಂಟ್ ಮಾಡಿದ್ದು ತುಂಬ ಸಂತೋಷ. ಈ ವರ್ಷ ಕೂಡ ತೊಂದರೆ ಹೇಳ್ತೀನಿ, ಅದ್ಭುತ ಅಂತ ಹೇಳ್ತೀನಿ. ಮತ್ತೆ ಕಳೆದ ವರ್ಷ ನಮಗೆ ಡಿ ಜೆ ಮುಖಾಂತರ ದಶಮಂಟಪ ಅಧ್ಯಕ್ಷರು ಕೂಡ ನಮಗೆ ಯಾವುದೇ ತೊಂದರೆ ಮಾಡಿಲ್ಲ. ಯಾಕಂದ್ರೆ ಡಿ ಜೆ ನಾವು ಮಾಡ್ತೀವಿ ಎಲ್ಲರೂ ಮಾಡ್ತೀವಿ ಅಂತ ಮೀಟಿಂಗ್ ಹೇಳಿದ್ರು. ಆದರೆ ನಾವು ಮೀಟಿಂಗಲ್ಲಿ ಸಿಕ್ಕಾಕೊಂಡಿದ್ರು ಮಾತ್ರ ಮೂಸಲಿಗೆ ಮಾತ್ರ, ಅದು ಈಗಲೂ ಕೇಸ್ ನಡೀತದೆ. ಅದ್ರ ಬಗ್ಗೆ ದಶಮಂಟಪ ಇದೊಂದೇ ಒಂದು ಫೋನ್ ಕೂಡ ಮಾಡಿಲ್ಲ. ಬೇಕು ಬೇಸರ ಸರ, ದಶಮಂಟಪ ಅಧ್ಯಕ್ಷರದ್ದು ರೋಲ್ ಏನು, ದಶಮಂಟಪ ಅಧ್ಯಕ್ಷರ ಬಗ್ಗೆ ಬೇಕೇ ಅವರ ಉದ್ದೇಶಗಳು ಇತ್ತಲ್ಲ ಅಂತ ನಮಗೆ ಸರ್ಕಾರ ಬೇರೆ ದಿಕ್ಕು ಕೊಟ್ಟಿದ್ದಾರೆ. ಆದರೆ ಈ ಒಂದು ವಿಚಾರದಲ್ಲಿ ನಮಗೆ ಮಾತ್ರ ಕೊಟ್ಟಿಲ್ಲ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಅರಕಲಗೋಡು ಕ್ಷೇತ್ರದ ಉಸ್ತುವಾರಿ ವಹಿಸಿಕೊಂಡಿರುವ ಟೀಂ ಶಹೀದ್ ತೆಕೀಲ್ ಅವರಿಂದ ಕುಟುಂಬದ ಸದಸ್ಯ, ಹಾಸನದ ಜನಪ್ರಿಯ ಖ್ಯಾತ ಎಲುಬು ತಜ್ಞ, ಬೆಂಗಳೂರು ಮತ್ತು ಹಾಸನ ಜನಪ್ರಿಯ ಆಸ್ಪತ್ರೆಯ ಆಡಳಿತ ಪಾಲುದಾರರಾದ ಡಾಕ್ಟರ್ ಅಬ್ದುಲ್ ಬಶೀರ್ ಅವರು ಸನ್ಮಾನಿಸಿದರು. ಈ ಸಂದರ್ಭ ಆಡಳಿತಾಧಿಕಾರಿ ಮೊಹಮ್ಮದ್ ಖಿಸಾರ್ ಪರ್ತಿಪಾಡಿ, ಟಿಎಂ ಶೈನ್ ತೆಕೀಲ್ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕಪ್ಪಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕಪ್ಪಲು. ಡಾಕ್ಟರ್ ಶರತ್ ಕುಮಾರ್ ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಗೋಣಿಕಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್ ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಮಧ್ಯಾಹ್ನ 1 ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್ ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 11 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ಗೋಣಿಕಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕಪ್ಪನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಗೋಣಿಕೊಪ್ಪಲು. Desirable designs gives you treasured memory.
ಶಾರದಾ ಜ್ಯುವೆಲ್ಲರ್ಸ್. ಕಾಂಗ್ರೆಸ್ ಪಕ್ಷದ ಡಿಸಿಸಿ ಸದಸ್ಯರು ಮತ್ತು ಸಿದ್ದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಂಎಚ್ ಮೂಸ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಇಂದು ಮೃತಪಟ್ಟಿದ್ದಾರೆ. ಸಿದ್ದಾಪುರ ವಲಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದ ಮೂಸ ಸಿದ್ದಾಪುರದ ಪ್ರಸಿದ್ಧ V7 ಯುವಕ ಸಂಘದ ಅಧ್ಯಕ್ಷರಾಗಿ ಹಲವಾರು ವರ್ಷದಿಂದ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಈ ಕುರಿತು ಸಂತಾಪ ಸೂಚಿಸಿರುವ ಕಾಂಗ್ರೆಸ್ ಪಕ್ಷದ ಪ್ರಮುಖರು, ಸರಳ ಸಜ್ಜನಿಕೆಯ ವ್ಯಕ್ತಿ ಮೂಸ ಅವರ ಅಗಲಿಕೆ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದ್ದು ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತ ಕೋರಿದ್ದಾರೆ. ಕೊಡಗಿನ ಬಹುತೇಕ ಕಡೆ ಕೊಡಗಿನ ಸಾಂಪ್ರದಾಯಿಕ ಕೈಲ್ ಮುಹೂರ್ತ ಹಬ್ಬವೊಂದು ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡಲಾಯಿತು. ದಾಪಕ್ಲು ಸಮೀಪದ ಬಲಮುರಿ ಗ್ರಾಮದ ಮಹದೇವ ಕ್ರೀಡಾ ಮಂಡಳಿ ವತಿಯಿಂದ ಬಲಮುರಿ ಹೊಳೆಮುಡಿ ಮೈದಾನದಲ್ಲಿ 72ನೇ ವರ್ಷದ ಕೈಲ್ ಮುಹೂರ್ತ ಕ್ರೀಡಾಕೂಟದ ಅಂಗವಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳು ಜರುಗಿದವು. ಸಮಾರಂಭದ ಅಧ್ಯಕ್ಷತೆಯಿಂದ ಕೊಣಂಜಗಿರಿ ಗ್ರಾಮ ಪಂಚಾಯಿತಿ ಸದಸ್ಯ ಬಳ್ಳಚಟ್ಟಿರ ಪ್ರಕಾಶ್ ಕಾಳಪ್ಪ ವಹಿಸಿದ್ರು. ಅತಿಥಿಗಳಾಗಿ ಮಹಾದೇವ ಕ್ರೀಡಾ ಮಂಡಳಿ ಅಧ್ಯಕ್ಷ ತೊತ್ಯಂಡ ಬನ್ಸಿ ಚಿನ್ನಪ್ಪ, ನಿವೃತ್ತ ವಿಜ್ಞಾನಿ ನಾಡಂಡ ಎ ಪ್ರಿನ್ಸ್ ತಿಮ್ಮಯ್ಯ, ನಿವೃತ್ತ ನಾಯಕ್ ಸುಬೇದಾರ್ ಪೊನ್ನಚ್ಚನ ದಯಾನಂದ, ನಿವೃತ್ತ ಸುಬೇದಾರ್ ಬಳ್ಳಚಟ್ಟಿರ ವಿಜಯ ಚಟ್ಟಿಚ ಮತ್ತಿತರರು ಪಾಲ್ಗೊಂಡಿದ್ರು. ಈ ಸಂದರ್ಭ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಗಣ್ಯರು ಬಹುಮಾನವನ್ನು ವಿತರಿಸಿದರು. ಹಬ್ಬದ ಪ್ರಯುಕ್ತ ಮನೆಗಳಲ್ಲಿ ಕೃಷಿ ಪರಿಕರ, ಕೋವಿ, ಕತ್ತಿ ಆಯುಧಗಳಿಗೆ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಿ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ದೊರಕಲಿ ಅಂತ ಪ್ರಾರ್ಥಿಸಲಾಯಿತು. ಹಬ್ಬದ ವಿಶೇಷ ಭೋಜನದ ಬಳಿಕ ಕಿರಿಯರು ಹಿರಿಯರು ಮಹಿಳೆಯರು ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಮೂಲಕ ವಿವಿಧ ಕ್ರೀಡಾಕೂಟಗಳು ಜರುಗಿ ಹಬ್ಬಕ್ಕೆ ತೆರೆ ಎಳೆಯಲಾಯಿತು. ಇದೇ ತರಹ ನಾಪಕ್ಲು ಸುತ್ತಮುತ್ತಲ ಗ್ರಾಮಗಳಾದ ದಲಜಿ, ಪುಲಿಕೋಟ್, ಪೇರೂರು, ಕೈಕಾಡು, ಪಾರಾಣೆ, ಬೆಟ್ಟಗೇರಿ, ಪಾಲೂರು, ಕಾರುಗುಂದ, ಯರವನಾಡು, ಅವಂದೂರು, ಹೊದ್ದೂರು ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಕೂಡ ಸಡಗರ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಕೊಡಗು ಚಾನೆಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಜನರು POP ಗಣೇಶ ಮೂರ್ತಿ ತಯಾರಿಕೆ ಹಾಗೂ ರಾಸಾಯನಿಕ ಬಣ್ಣಮುಕ್ತ ಪರಿಸರ ಸ್ನೇಹಿ ನೈಸರ್ಗಿಕವಾದ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕೆಂದು ರಾಷ್ಟ್ರೀಯ ಹಸಿರು ಪಡೆ ಇಕೋ ಕ್ಲಬ್ನ ಕೊಡಗು ಜಿಲ್ಲಾ ನೋಡಲ್ ಅಧಿಕಾರಿ ಹಾಗೂ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ TG ಪ್ರೇಮ್ಕುಮಾರ್ ಹೇಳಿದ್ದಾರೆ. ಸೆಪ್ಟೆಂಬರ್ 6 ಮತ್ತು 7ರಂದು ನಡೆಯಲಿರುವ ಗೌರಿ ಗಣೇಶೋತ್ಸವ ಆಚರಣೆ ಅಂಗವಾಗಿ ನಮ್ಮ ನಡೆ ಹಸಿರಡೆಗೆ ಅಭಿಯಾನದಡಿ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆ 2024 ಕುರಿತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೊಡಗು ಪ್ರಾದೇಶಿಕ ಕಚೇರಿಯ ಸಹಭಾಗಿತ್ವದಲ್ಲಿ ಕೊಡಗು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆ ವಿದ್ಯಾರ್ಥಿ ಸಂಘ STMC ವತಿಯಿಂದ ಕುಶಾಲನಗರ ತಾಲೂಕಿನ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ಹಸಿರು ಪಡೆ ಇಕೋ ಕ್ಲಬ್, ರಾಷ್ಟ್ರೀಯ ಸೇವಾ ಯೋಜನೆ, ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಪರಿಸರ ಜನಜಾಗೃತಿ ಆಂದೋಲನದಲ್ಲಿ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಯ ಮಹತ್ವದ ಕುರಿತು ಮಾಹಿತಿಯನ್ನು ನೀಡಿದರು. ಶಾಲೆಯ ಇಕೋ ಕ್ಲಬ್ನ ಉಸ್ತುವಾರಿ ಶಿಕ್ಷಕಿ BD ರಮ್ಯ, ಶಾಲೆಯ ಶಿಕ್ಷಕ KGopalakrishna,
ಬಿಎಸ್ ಅನ್ಸಿಲಾ ರೇಖಾ ಈ ಸಂದರ್ಭ ಪಾಲ್ಗೊಂಡಿದ್ದರು.